ಸರ್ ನಮಸ್ತೆ ಸರ್, ಈ ಬಗ್ಗೆ ಏನು ತಮ್ಮ ಪ್ರತಿಕ್ರಿಯೆ? ಸನಾತನ ಕಾಲದ ಧರ್ಮ ಪರಂಪರೆ ಇತಿಹಾಸವುಳ್ಳ ಭಾರತ ದೇಶ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಇವತ್ತೇನು, ನಿನ್ನೆ 32 ವರ್ಷಗಳ ಹಿಂದಿನ ಪೊಲೀಸ್ ಕೇಸಿನ ವಿಚಾರವಾಗಿ ಶ್ರೀಕಾಂತ್ ಪೂಜಾರಿ ಅವ್ರನ್ನ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಸರ್ಕಾರ ಬಂಧಿಸಿರ್ತಕ್ಕಂಥದ್ದು ಇಡೀ ರಾಜ್ಯದ ಒಂದು ಟೀಕೆಗೆ ಒಳಪಟ್ಟಿರ್ತಕ್ಕಂಥ ವಿಷಯದ ಮೂಲಕ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ಅಧ್ಯಕ್ಷ ಆದಂಥ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಬೆಂಗಳೂರು ಮಹಾನಗರದ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡಿದ್ರ ಮೂಲಕ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಲ್ಲಿ 15,000 ಕೂಡ ಹೆಚ್ಚು ಕೇಸ್ಗಳು ಪೆಂಡಿಂಗ್ ಇದ್ದರೂ ಕೂಡ ಹಿಂದೂಗಳನ್ನು ಮಟ್ಟ ಹಾಕಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಶ್ರೀಕಾಂತ್ ಪೂಜಾರಿ ಅವರ ಒಂದೇ ಒಂದು ಕೇಸನ್ನು ತೆಗೆದುಕೊಂಡು ಅವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಖಂಡಿತವಾಗಿ ಕೂಡ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡಿಸ್ತಾ ಇದೆ. ಇದರ ಜೊತೆಗೆ ಏನಿವತ್ತು ಅಯೋಧ್ಯೆಯಲ್ಲಿ ಈಗಾಗಲೇ ನಿರ್ಮಾಣ ಆಗಿರ್ತಕ್ಕಂಥ ಶ್ರೀರಾಮ ಮಂದಿರದ ಉದ್ಘಾಟನೆ ಜನವರಿ 22 ನಡೀತಕ್ಕಂಥ ಸಂದರ್ಭದಲ್ಲಿ ಅವತ್ತಿನ ದಿನ ಇಡೀ ಭಾರತ ದೇಶದ ಎಲ್ಲ ನಾಗರಿಕರ ಮನೆಗಳಲ್ಲಿ ಜ್ಯೋತಿಯನ್ನು ಬೆಳಗುವ ಮೂಲಕ ನಮ್ಮ ಹಿಂದುತ್ವವನ್ನು ಎತ್ತಿಡಬೇಕು ಅಂತಕ್ಕಂಥ ಉದ್ದೇಶದಿಂದ ಕರೆ ಕೊಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ಆಚಾರವಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ವಿರೋಧ ವ್ಯಕ್ತಪಡಿಸಿ ರಜವನ್ನು ಘೋಷಣೆ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಉಲ್ಲೇಖ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಹಿಂದೂಗಳೆಲ್ಲರೂ ಕೂಡ ಉಗ್ರವಾಗಿ ಪ್ರತಿಭಟನೆ ಮಾಡಿ ಇನ್ನು 48 ಗಂಟೆಗಳ ಕಾಲದ ಒಳಗಡೆ ರಜವನ್ನು ಘೋಷಣೆ ಮಾಡಬೇಕು ಹಾಗೂ ಶ್ರೀಕಾಂತ್ ಪೂಜಾರಿ ಅವರನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ತಮ್ಮ ಮೂಲಕ ಇಡೀ ರಾಜ್ಯದ ಜನತೆಗೆ ತಿಳಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ತಮ್ಮ ಮೂಲಕ ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಏನು ಸುಮಾರು 550 ವರ್ಷಗಳ ಸತತ ಹೋರಾಟ, ಸುಮಾರು 400,000 ಕಾರ್ಯಕರ್ತರ ಬಲಿದಾನದ ನಂತರ ಇದೇ 22 ತಾರೀಕು ಏನು ರಾಮಮಂದಿರ, ಭವ್ಯ ರಾಮಮಂದಿರ ಉದ್ಘಾಟನೆ ಆಗ್ತಿದೆ. ಆ ಒಂದು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅದನ್ನು ಏನು ಸಾಕಾರಗೊಳಿಸ್ತಿದೆ ಅದನ್ನು ಸಹಿಸ್ಕೊಳ್ಳಿಕ್ಕಾಗದೆ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದೆ ಅದೆಲ್ಲರೂ ಅವೆಲ್ಲ ಸರ್ಕಾರಗಳು ಹಿಂದೂಗಳನ್ನು ಹತ್ತಿಕ್ಕುವ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಅದರ ಪ್ರತಿಫಲವಾಗಿ ನಮ್ಮ ಶ್ರೀಕಾಂತ್ ಪೂಜಾರಿ ಅವರ ಮೇಲೆ 1992 ಆದಂಥ ಕೇಸನ್ನು ಮತ್ತೆ ರೀಓಪನ್ ಮಾಡಿ ಅವರನ್ನು ಅರೆಸ್ಟ್ ಮಾಡುವ ಕೆಲಸ ಮಾಡಿದೆ. ನಾನು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಕೇಳ್ಕೊಳ್ತೀನಿ, ಎಷ್ಟು PFI ಕೇಸ್ಗಳನ್ನ ನೀವು ವಾಪಸ್ ತೊಗೊಂಡಿದ್ದೀರಾ, ಎಷ್ಟು SDPIಗಳ ಮೇಲೆ ಇದ್ದಂಥ ಕೇಸ್ಗಳನ್ನು ವಾಪಸ್ ತೊಗೊಂಡಿದ್ದೀರಾ, ಅದೆಲ್ಲನೂ ನಿಮಗೆ ತಾಕತ್ತಿದ್ದರೆ ಓಪನ್ ಮಾಡಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡುವ ಕೆಲಸವನ್ನು ಮಾಡಬೇಕು. ನೀವು ಬರೀ ಹಿಂದೂಗಳ ವಿರೋಧವಾದ ಕೆಲಸಗಳನ್ನು ಮಾಡಬೇಡಿ, ಬರೀ ಒಂದೇ ಒಂದು ಸಮುದಾಯವನ್ನು ತುಷ್ಟೀಕರಣ ಮಾಡುವ ಕೆಲಸವನ್ನು ಮಾಡೋದು ಸರಿಯಲ್ಲ. ನಿಮಗೆ ಹಿಂದೂಗಳು ಸಹ ಓಟ್ ಹಾಕಿದ್ದಾರೆ, ಅದರಿಂದ ನೀವು ಸರ್ಕಾರ ಮಾಡಿದ್ದೀರಾ. ಎಲ್ಲರೂ ಸರ್ವ ಏನು ನರೇಂದ್ರ ಮೋದಿಜಿಯವರ ಘೋಷವಾಕ್ಯ ಇದೆ, ಸರ್ವವ್ಯಾಪಿ ಸರ್ವಸ್ಪರ್ಶಿ ಅಂತ ಒಂದು ವೇದವಾಕ್ಯದೊಂದಿಗೆ ನರೇಂದ್ರ ಮೋದಿಯವರು ಕೆಲಸ ಮಾಡ್ತಿದ್ದಾರೆ. ನೀವು ಅವ್ರನ್ನ ಅನುಸರಿಸುವ ಕೆಲಸವನ್ನು ಮಾಡಬೇಕಂತೇಳಿ ತಮ್ಮ ಮೂಲಕ ಅವರಿಗೆ ಆಗ್ರಹ ಪಡಿಸ್ತೇನೆ. ಬಂದು ಸರ್ ನಮಸ್ಕಾರ ಸರ್, ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ, ನಾವು ನರೇಂದ್ರ ಮೋದಿಯವ್ರ ಫಾಲೋಯರ್ಸು. ಆ್ಯಕ್ಚುಲಿ ಇವರು ನಿಯತ್ತಾಗಿ ಕೆಲಸ ಮಾಡಿ ಇವರು ಗೆದ್ದಿದ್ದರೆ ಒಪ್ಕೊತಾ ಇದ್ದೆ. ಎಲ್ಲ ಫ್ರೀ ಕೊಟ್ಟು, ಕರೆಂಟ್ ಫ್ರೀ, ಇದು ಫ್ರೀ, ಬಸ್ ಫ್ರೀ, ಇನ್ನೊಂದು ಫ್ರೀ, ನಾನು ಫ್ರೀ, ನೀನು ಫ್ರೀ ಅಂತ ಹೇಳಿದ್ರೆ ಜನ ಮೋಡಿ ಆಗ್ದಿರೋ ಏನಾಗ್ತಾರೆ? ಜನಕ್ಕೆ ಮೋಡಿ ಮಾಡಿ ಗೆದ್ದಿರೋದೇ ಹೊರತು ನಿಯತ್ತಾಗಿ ಇವರು ಇಂಪ್ರೂವ್ಮೆಂಟ್ ಮಾಡಿ ಗೆದ್ದಿರೋದಲ್ಲ. ಸತ್ಯವಾದ ಮಾತು ಹೇಳ್ತೀನಿ, ಇವತ್ತು ಆಟೋವರನ್ನು ಕೇಳಿ ಅವ್ರ ಪರಿಸ್ಥಿತಿ ಎಷ್ಟು ಕಷ್ಟ ಇದೆ ಅಂತ. ಇವರು ಎಲ್ಲ ಫ್ರೀ ಅಂತ ಹೇಳಿಬಿಟ್ರೆ ದೇಶನೂ ಫ್ರೀ ಮಾರ್ಕೊಂಡ್ಬಿಡಿ. ಹಾಂ, ಕರೆಕ್ಟಾಗಿ ಇವರು ವರ್ಕ್ ಮಾಡಿ, ಇವರು ವರ್ಕ್ ಎಫರ್ಟಿಂದ ಗೆದ್ದಿದ್ದರೆ ಒಪ್ಕೋಬೋದಿತ್ತು. ಯಾವ ರೀತಿ ಗೆದ್ದಿರೋದು? ಎಲ್ಲ ಫ್ರೀ, ನಾನು ಫ್ರೀ, ನೀನು ಫ್ರೀ, ಕರೆಂಟು ಫ್ರೀ, ಬಸ್ಸು ಫ್ರೀ, ಎಲ್ಲ ಫ್ರೀ ಕೊಟ್ಟರೆ ಜನ ಯಾಮಾರ್ದಿರ ಇರ್ತಾರ? ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ ಸಂಖ್ಯೆನೇ ಜಾಸ್ತಿ. ಆದರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ
ತನ್ನವರನ್ನು ಕೂಡ ಬೆಳೆಸ್ತಾರೆ, ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ, ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.